ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಬುಧವಾರಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಯಾರಿಗೆ ಶುಭವನ್ನು ತರುತ್ತೆ ಯಾರಿಗೆ ಅಶುಭವನ್ನು ತರುತ್ತೆ ಇವತ್ತಿನ ಕೊನೆಯ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಒಂದು ಅಭಿವೃದ್ಧಿಗೆ ಸಾಂಕೇತಿಕ ಅಂದರೆ ವಿಶೇಷವಾಗಿ ನಾನು ತಿಳಿಸ್ತಕ್ಕಂಥದ್ದು ನೋಡಿ ನಮ್ಮ ವಿಡಿಯೋದ ಕೊನೆಯಲ್ಲಿ ಸಾಲರಿಂದ ಮುಕ್ತರಾಗಲು ಯಾವ ಒಂದು ಸರಳ ಉಪಾಯವನ್ನು ಮಾಡ್ಕೋಬೇಕಾಗ್ತದೆ ಯಾರಿಗೆ ತುಂಬ ಸಾಲದಿಂದ ನೀವಿದ್ದೀರೋ ಅವರೆಲ್ಲ ಕೂಡ ಈ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಸಾಲದಿಂದ ಮುಕ್ತರಾಗ್ತೀರಿ ಮೊದಲು ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಮುಂದಿನ ದಿನದ ಭವಿಷ್ಯ ಹೇಗಿರುತ್ತೆ ದ್ವಾದಶ ರಾಶಿಗಳದು ತಿಳ್ಕೊಂಡು ನೋಡೋಣ ಬುಧವಾರ ಪಂಚಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಭಕ್ಷ ಇರ್ತಕ್ಕಂಥ ಸಮಯ ಹಾಗೆ ಪ್ರೀತಿಯೋಗ ಇರ್ತಕ್ಕಂಥದ್ದು ಕೌಳವ ಹಾಗೆ ತೈತುಲಾಕರಣ ಇರ್ತಕ್ಕಂಥ ಸಮಯ ಚಂದ್ರ ಕೂತಿರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಈ ದಿನದ ಕಾಲಮಾನವನ್ನು ನೋಡೋಣ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಹನ್ನೊಂದು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಏಳು ಗಂಟೆ ಆರು ನಿಮಿಷದಿಂದ ಒಂಬತ್ತು ಗಂಟೆ ಏಳು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ನೋಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತ ವೀಕ್ಷಣೆ ಮರಣ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುಗೆರತಕ್ಕಂಥದ್ದು ಬೆಳಗ್ಗೆ ಸಾಯಂಕಾಲ ಐದು ಗಂಟೆ ಮೂವತ್ತೊಂದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತಾರು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಧನಿಷ್ಠ ನಕ್ಷತ್ರ ಪಂಚಕದ ಕಾಲ ಚಂದ್ರ ಸಂಚಾರ ಮಕರ ರಾಶಿ ಧನಿಷ್ಠ ಪಂಚಕ ಅಂತ ಕೂಡ ಕರೆದ್ವಿ ನಿಮಗೆ ಗೊತ್ತಿರಬೇಕು ಈ ಪಂಚಕದ ಕಾಲದಲ್ಲಿ ಏನಾದರೂ ಮರಣ ಹೊಂದಿದ್ರೆ ಅದು ವೃದ್ಧಿ ಆಗಬಾರ್ದು ಅಂತೇಳಿ ಆ ಮನೆಯಲ್ಲಿ ರುದ್ರಪಠಣೆ ಅಥವಾ ಮೂರು ತಿಂಗಳು ಆರು ತಿಂಗಳು ಮನೆಯನ್ನು ಬಿಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ ಗುರುಗಳೇ ನಾನು ಆಗಾಗಲೇ ಪಂಚಕದ ಕಾಲ ವಿಡಿಯೋವನ್ನು ನಾನು ಮಾಡಿದ್ದೇನೆ ನೋಡ್ಕೊಳ್ಳಿ ಪರವಾಗಿಲ್ಲ ಆದರೂ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಯಾರ್ಯಾರು ಈ ಒಂದು ಸಮಯದಲ್ಲಿ ಚಂದ್ರ ಮಕರ ರಾಶಿಯಿಂದ ಮೀನರಾಶಿವರೆಗೂ ಸಂಚಾರದ ಕಾಲವನ್ನು ನಾವು ಪಂಚಕದ ಕಾಲ ಅಂತ ಕರೆದ್ವಿ ಅಂದರೆ ಒಳ್ಳೆಯ ಕೆಲಸಕ್ಕೆ ಒಂದು ನಾಂದಿ ಆಗಿರತಕ್ಕಂಥ ಒಂದು ಸಮಯ ಅಂತ ನೋಡಿದ್ವಿ ಪಂಚಕ ಅಂದ್ರೆ ವೃದ್ಧಿ ಅದು ಕೆಟ್ಟದ್ದು ವೃದ್ಧಿ ಆಗಬಾರ್ದು ಸಾವ ವೃದ್ಧಿ ಆದರೆ ಸಮಸ್ಯೆ ಆಗ್ತದಂತೆ ಒಂದು ವಿಚಾರದಲ್ಲಿ ಆವತ್ತಿನ ದಿನ ಮರಣ ಹೊಂದಿರತಕ್ಕಂಥ ವ್ಯಕ್ತಿಗಳು ಇದ್ದರೆ ನೀವು ಅಲ್ಲಿ ಎಳ್ಳೆಣ್ಣೆ ದೀಪ ಉರಿಸ್ತಕ್ಕಂಥ ಕೆಲಸ ಮಾಡ್ಬೋದು ನಲವತ್ತೆಂಟು ದಿನಗಳ ಕಾಲ ಅಥವಾ ಮನೆ ಬಿಡಬಹುದು ಗುರುಗಳೆಂದರೆ ತೊಂದರೆ ಎಲ್ಲ ಬಿಡಬಹುದು ಹಾಗೆ ನಾವು ಮನೆಯೇ ಬಿಡೋಕ್ಕಾಗಲ್ಲ ಅಂತಕ್ಕಂಥವ್ರು ರುದ್ರ ಪಠಣೆ ಮಾಡ್ತಕ್ಕಂಥದ್ದು ರುದ್ರ ಪಠಣೆಯಿಂದ ಆ ದೋಷ ಪರಿಹಾರ ಪಂಚಕ ಕಟ್ಟಾಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ನೋಡೋಣ ಇವತ್ತಿನ ದಿನದ ವಿಶೇಷತೆ ಹಾಗೆ ದ್ವಾದಶ ರಾಶಿಗಳ ಯಾವ ಒಂದು ಅಭಿವೃದ್ಧಿ ಇರ್ತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲಾಫಲ ತಿಳ್ಕೊಳ್ಳೋಣ ಮೇಷರಾಶಿಯವರಿಗೆ ನೋಡಿ ಒಂದು ವಿಚಾರದಲ್ಲಿ ಎಲ್ಲ ಕೆಲಸದಲ್ಲಿ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥ ದಿನ ಖಂಡಿತವಾಗಿಯೂ ಇವತ್ತು ಕುಂಭರಾಶಿಯಲ್ಲಿ ಕೂತಿರ್ತಕ್ಕಂಥ ಒಂದು ಚಂದ್ರ ಧನಿಷ್ಠ ನಕ್ಷತ್ರದಲ್ಲಿ ಕೂತಿದ್ದಾನೆ ಒಂದು ಹನ್ನೊಂದರ ಸಂಬಂಧವನ್ನು ನಾವು ವೀಕ್ಷಣೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಒಂದು ರೀತಿಯಾಗಿ ಶಶಯೋಗದ ಕಾಲ ಸೋಂಬೇರಿತನವನ್ನು ಮಾಡ್ಕೊಂಡ್ರೆ ಇವತ್ತೆಲ್ಲ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ನಷ್ಟ ಅಂದರೆ ಯಾವುದೇ ಆದಂಥ ಸ ಒಂದು ಅಭಿವೃದ್ಧಿ ಕಾರ್ಯಗಳು ಬರೋದಿಲ್ಲ ಇರುತ್ತೆ ಸಾಧ್ಯವಾದಷ್ಟು ತುಂಬ ಆಕ್ಟಿವ್ನೆಸ್ ಇರಿ ಯಾಕೆಂದರೆ ಚಂದ್ರ ಶಶಯೋಗ ಇದ್ದಾಗ ಸ್ವಲ್ಪ ಸೋಂಬೇರಿತನವನ್ನು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಖಂಡಿತ ಋಷಭ ರಾಶಿಯವ್ರಿಗೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀರಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಕಾಣ್ತಕ್ಕಂಥ ಸನ್ನಿವೇಶ ಕೆಲಸದಲ್ಲಿ ಅಭದ್ರತೆ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಥವಾ ನೀವೇನಾದರೂ ಫಾರಿನ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ ಇವತ್ತು ಶುಭದ ಸೂಚನೆಯನ್ನು ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದಷ್ಟು ಇವತ್ತಿನ ದಿನ ಋಷಭ ರಾಶಿಯಲ್ಲಿ ಇರ್ತಕ್ಕಂಥವರು ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತ ಮಿಥುನ ರಾಶಿಯವರಿಗೆ ಇದ್ದಕ್ಕಿದ್ದ ಹಾಗೆ ಲಾಭ ಬರ್ತಕ್ಕಂಥ ದಿನ ಕೂಡ ಆಗುತ್ತೆ ಅನೇಕ ದಿನಗಳಿಂದ ಉಳಿರ್ತಕ್ಕಂಥ ಒಂದು ಹಣ ವಿಚಾರ ಆಗಿರ್ಬೋದು ಕೆಲಸದ ವಿಚಾರ ಆಗಿರ್ಬೋದು ಯಾವುದಾದ್ರೂ ಒಂದು ಸಹಾಯದಿಂದ ನಿಮಗೆ ಇವತ್ತಿನ ದಿನ ಆ ಒಂದು ಶುಭವನ್ನು ತರತಕ್ಕಂಥದ್ದು ಇವತ್ತು ಕಾಣಿಸ್ತಾ ಇದೆ ಖಂಡಿತ ಒಳ್ಳೆಯ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಕಟಕ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ ಸ್ವಲ್ಪ ಸಮಸ್ಯೆ ಕಾಡ್ತಕ್ಕಂಥ ದಿನ ಒಂದು ರೀತಿಯಾಗಿ ಇವತ್ತು ನಿಮ್ಮ ಕೆಲಸದಲ್ಲಿ ತೊಂದರೆಯನ್ನು ಅನುಭವಿಸ್ತಕ್ಕಂಥ ದಿನ ಅಥವಾ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರತಕ್ಕಂಥ ಸನ್ನಿವೇಶ ಇರೋದರಿಂದ ನೀವು ಮಾಡ್ತಕ್ಕಂಥದ್ದು ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಅಥವಾ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಸಿಂಹರಾಶಿಯವ್ರಿಗೆ ಒಂದು ರೀತಿಯಾಗಿ ಅಭಿವೃದ್ಧಿ ಕಾರ್ಯ ಕೆಲಸದಲ್ಲಿ ಜಯ ಹಾಗೆ ನಿಮ್ಮ ಬಿಸ್ನೆಸ್ ವಹಿವಾಟುಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಇವತ್ತು ಒಂದು ಚಿಂತನೆ ನಿಮ್ಮ ತಲೆಯಲ್ಲಿ ಬರ್ತಕ್ಕಂಥ ಸನ್ನಿವೇಶ ಕಾಣುತ್ತೆ ನಿನ್ನ ನನ್ನ ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡಬೇಕು ಅಥವಾ ಸ್ಥಳ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಸನ್ನಿವೇಶ ಅಥವಾ ಮನಸ್ಥಿತಿ ನಿಮಗೆ ಬರುತ್ತೆ ಹಾಗೆ ಕನ್ಯರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕನ್ಯರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗ್ತದೆ ಆರೋಗ್ಯದ ಸ್ಥಿತಿ ಹಾಗೆ ಸಾಂಸಾರಿಕ ಸ್ಥಿತಿ ಆಗಿರಬಹುದು ಅಥವಾ ನಿಮ್ಮ ಉದ್ಯೋಗದ ಸ್ಥಿತಿ ಆಗಿರ್ಬೋದು ಇಲ್ಲಿ ಸ್ವಲ್ಪ ಕಿರಿಕಿರಿ ಮಾಡ್ಕೊಳ್ಳದಲ್ಲಿ ಇರತಕ್ಕಂಥದ್ದು ಒಳ್ಳೆಯದು ನೀವು ಇವತ್ತಿನ ದಿನ ಎಷ್ಟು ಶಾಂತ ಸ್ವಭಾವದಲ್ಲಿರ್ತೀರೋ ಅಷ್ಟು ಒಳ್ಳೆಯದಾಗ್ತದೆ ಒಂದು ವಿಚಾರ ಮಾಡ್ಕೊಳ್ಳಿ ಕನ್ಯಾ ರಾಶಿಯಲ್ಲಿ ಯಾರು ಇದ್ದೀರೋ ನೀವು ತೊಗರಿ ವೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಶುಭ ಆಗ್ತದೆ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ನೋಡಿ ತುಲಾರಾಶಿಯವರಿಗೆ ಒಂದು ರೀತಿಯಾಗಿ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದು ಒಳ್ಳೇದಿದೆ ಒಂದು ವಿಶೇಷ ಇವತ್ತು ಫೋರ್ಸ್ಫುಲ್ಲಾಗಿ ನಿಮ್ಮ ಪ್ರೀತಿಯ ನಿವೇದನೆಯನ್ನು ತಿಳಿಸ್ಕೊಳ್ತೀವಿ ಆಕೆಗೆ ತಿಳಿ ಆ ತಿಳಿಸಿದಾಗ ಸ್ವಲ್ಪ ಮಟ್ಟಿಗೆ ಇದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬಂದರೂ ಕೊನೆಯಲ್ಲಿ ಜಯವನ್ನು ಸಾಧನೆ ಮಾಡ್ತೀರಿ ಆದರೆ ಹಂಗಂತ ನೋಡ್ಕೊಳ್ಳಿ ಜಾತಕನೂ ಕೂಡ ಮೋರ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ವಿಶೇಷತೆ ನಿಮ್ಮ ಪ್ರೀತಿಯನ್ನು ನಿವೇದನೆಯನ್ನು ಮಾಡ್ತಕ್ಕಂಥ ಸಂಗಾತಿಗಾದರೂ ಆಗಿರ್ಬೋದು ಅಥವಾ ಯಾರಿಗಾದರೂ ಆಗಿರ್ಬೋದು ಒಂದು ಪ್ರೀತಿಯನ್ನು ಕೊಡ್ತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ಆ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಏನಾದರೂ ನೀವು ಲೋನ್ ಅಪ್ಲೈ ಮಾಡಿದರೆ ಇವತ್ತಿನ ದಿನ ಮ್ಯಾಕ್ಸಿಮಮ್ ಲೋನ್ ಸಿಕ್ತಕ್ಕಂಥ ದಿನ ಕೂಡ ಆಗುತ್ತೆ ಆ ಬ್ಯಾಂಕಿಂದ ಲೋನ್ ಅಗ್ರಿಮೆಂಟ್ ಅಥವಾ ಲೋನ್ ಪಾಸಾಗ್ತಕ್ಕಂಥ ಸನ್ನಿವೇಶಗಳು ಒದಗಿ ಇರುತ್ತೆ ಆ ವಿಚಾರದಲ್ಲಿ ಲಾಭವನ್ನು ಸಾಧನೆ ಮಾಡ್ತೀರಿ ಹಾಗೆ ಧನುರ್ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಧನುರ್ ರಾಶಿಯವ್ರಿಗೆ ಯಾವುದಾದ್ರೂ ವಸ್ತು ಮಾರಾಟವನ್ನು ಮಾಡಬೇಕು ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಅಥವಾ ನಿಮ್ಮ ಜಮೀನು ಖರೀದಿ ಆಗ್ತಾ ಇಲ್ಲ ಇವತ್ತಿನ ದಿನ ಧನುರ್ ನಿಮ್ಮ ಜಮೀನು ಖರೀದಿ ಯೋಗ ಇರುತ್ತೆ ಮಾರಾಟ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ 하게. Okay. ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೋಡಿ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಒಂದು ವಿಚಾರ ಮನೆಯ ವಿಚಾರದಲ್ಲಿ ನೆಗ್ಲೆಟ್ ಮಾಡಲಿಕ್ಕೆ ಹೋಗ್ಬೇಡಿ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ನೀವತ್ತು ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಖಂಡಿತ ಶುಭ ಇದೆ ಆದರೆ ನೆಗ್ಲೆಟ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಓಂ ಶಂ ಶನೇಶ್ವರ ಯಸ್ವಾಹ ಈ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ನಿಮಗೆ ಹಣೆ ಗಟ್ಟಿ ಇದೆ ಅಂತ ಹೇಳಿ ನಿಮ್ಮ ಬಂಡ್ ಬಂಡೆಗೆ ಚಚ್ಕೊಳಕ್ಕೆ ಹೋದರೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಳ್ತೀರ ಒಂದು ರೀತಿಯಾಗಿ ಇವತ್ತು ಬಹಳ ಜೋಶ್ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಕುಂಭರಾಶಿಯವ್ರಿಗೆ ಆದರೂ ಸಹಿತ ನಿಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡಿಕೊಂಡು ಕೆಲಸವನ್ನು ಸರಿಯಾಗಿ ಮಾಡಿಕೊಂಡಿದ್ದೆ ಆದರೆ ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದಿರುತ್ತೆ ಹಾಗೇ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಖಂಡಿತ ಬರುತ್ತೆ ಮೀನರಾಶಿಯಲ್ಲಿ ಯಾರು ಇದ್ದೀರೋ ಹಣ ಅಥವಾ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ನೀವು ಮಾಡ್ತಕ್ಕಂಥ ಕೆಲಸ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೆಂಪು ಕೆಲಸ ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸ್ನೇಹಿತರೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನಾನೀಗಾಗಲೇ ಹೇಳಿದಾಗೆ ತುಂಬ ಸಾಲದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ಸಾಲ ಎಷ್ಟೇ ಏನೇ ದೊಡ್ದರೂ ಸಾಲ ತೀರ್ತಾ ಇಲ್ಲ ಅಂತಕ್ಕಂಥವ್ರು ನಿಮ್ಮ ಮನೆಯಲ್ಲಿ ಒಂದು ಮಣ್ಣಿನ ಊಜಿ ಅಂದರೆ ಈ ಮಡಿಕೆ ಊಜಿ ಬರುತ್ತೆ ನೀವು ಯೂಶಲಿ ನೋಡ್ಬೋದು ಊಜಿ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ ಎಲ್ಲರಿಗೂ ಆ ಮಣ್ಣಿನ ಯೂ ಊಜಿಗೆ ಒಂದು ಬೆಳ್ಳಿಯ ಕಾಯಿನನ್ನು ಹಾಕಿ ಬೆಳ್ಳಿಯನ್ನು ಕಾಯಿ ಹಾಕಿ ಅದನ್ನು ಬಾಯಿ ಮುಚ್ಚಬೇಕಾಗ್ತದೆ ಒಂದು ಬಿಳಿಯ ಬಟ್ಟದಿಂದ ಮುಚ್ಚಿ ನಿಮ್ಮ ಮನೆಯ ಯಾವುದಾದರೂ ಯಾರಿಗೂ ಸೂರ್ಯನ ಬೆಳಕು ಬೀಳಬಾರ್ದು ಯಾರಿಗೂ ಕಣ್ಣಿಗೆ ಕಾಣಿಸ್ಬಾರ್ದು ಆ ರೀತಿಯಲ್ಲಿ ಅಡಗಿಸಿ ಇಡಬೇಕಾಗ್ತದೆ ಹಾಗೆ ನಿಮ್ಮ ಹತ್ರ ಚೌಕಾಕಾರದಲ್ಲಿರ್ತಕ್ಕಂಥ ಒಂದು ಬೆಳ್ಳಿಯ ವಸ್ತುವನ್ನು ನಿಮ್ಮ ಬಳಿ ಇಟ್ಕೊಳ್ಳಿ ಅಥವಾ ಕೊರಳಲ್ಲಾದರೂ ಹಾಕೋಬೋದು ಈ ರೀತಿಯಾದಂಥ ಒಂದು ಸರಳ ವಿಧಾನದಿಂದ ನಿಧಾನಕ್ಕೆ ನಿಮ್ಮ ಸಾಲಬಾಧೆಯಿಂದ ಮುಕ್ತಿರಾಗ್ತೀರಿ ಹಾಗೆ ಖಂಡಿತ ಒಳ್ಳೆಯದು ಕೂಡ ಆಗುತ್ತೆ ಸ್ವಲ್ಪ ಧನಾಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಇಷ್ಟು ಈ ಸರಳ ವಿಧಾನವನ್ನು ಅನುಸರಣೆ ಮಾಡಿಕೊಳ್ಳಿ ನಮ್ಮ ಚಾನಲ್ ವೀಕ್ಷಣೆ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯದ ಜೊತೆ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು